ಹಾಯ್ ಕರುನಾಡು ಜನತೆಗೆ ನಮಸ್ತೆ, ವೆಲ್ಕಮ್ ಟು ಆಲ್. ಇದು ನಿಮ್ಮ ರಾ ಫ್ಯಾಷನ್. ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈ ವಿಡಿಯೋದಲ್ಲಿ ಮಿಷಿನ್ ಸೂಜಿಗೆ ದಾರ ಹಾಕೋದಕ್ಕೆ ಕಾಣಿಸ್ತಿಲ್ಲ ಅಂದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮಗೆ ತಿಳಿಯತ್ತೆ. ಬನ್ನಿ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲಿ ನಾನು ಗ್ರೇ ಕಲರ್ ಥ್ರೆಡ್ ಹಾಕಿದ್ದೀನಿ. ಅಕಸ್ಮಾತಾಗಿ ಮಿಷಿನಲ್ಲಿ ಲೈಟ್ ಇಲ್ಲ ಅಂದರೆ, ಅಂದರೆ ನೀವು ಯೂಸ್ ಮಾಡೋ ಮಿಷಿನಲ್ಲಿ ಲೈಟ್ ಇಲ್ಲ, ಆಗೀಗ ನೀಡ್ಲಿಗೆ ಹಾಕಬೇಕು ಥ್ರೆಡ್ಡು, ಆದರೆ ಇದು ಗ್ರೇ ಕಲರ್ ಇದೆ ಮತ್ತು ಬ್ಲ್ಯಾಕು, ದಪ್ಪ ಥ್ರೆಡ್ಗಳು. ದಪ್ಪ ಥ್ರೆಡ್ ಅಂದರೆ ಈ ಸೈಜಲ್ಲಿ ದಪ್ಪ ಹೇಳ್ತಾ ಇಲ್ಲ ನಾನು, ಈ ದಾರದ ಎಳೆಲಿ ದಪ್ಪ ಸಣ್ಣ ಹೇಳ್ತಾ ಇರೋದು ನಾನು. ಈ ದಾರದ ಎಳೆಲಿ ದಪ್ಪ ಸಣ್ಣ ಹೇಳ್ತಾ ಇರೋದು ನಾನು. ಇದು ದಪ್ಪ ಇದೆ ದಾರ, ಆದರೆ ಹಾಕೋದಕ್ಕೆ ಕಾಣ್ತಾ ಇಲ್ಲ ನಮಗೆ. ಅಂದಾಗ ನಿಮಗೆ ಯಾವ ದಾರ ಚೆನ್ನಾಗಿ ಕಾಣುತ್ತೆ, ನಾನೀಗ ಒಂದು ವೈಡ್ ದಾರ ತೊಗೊಂಡ್ರೆ ನಂಗೆ ಚೆನ್ನಾಗಿ ಕಾಣುತ್ತಪ್ಪ, ನಾನು ಥ್ರೆಡ್ ಹಾಕ್ತೀನಿ ಅನ್ನೋ ಆಗಿದ್ದರೆ ಈ ರೀತಿ ಸಣ್ಣ ದಾರ ತೊಗೋಬೇಕು. ಸಣ್ಣ ಅಂದರೆ ಇದು ತೆಳುಗಿರೋ ಇದ್ರದ್ದು, ಇದು ದಾರದ ಎಳೆ ಸಣ್ಣಕ್ಕಿರಬೇಕು, ದಪ್ಪ ಇರಬಾರ್ದು. ಸಣ್ಣಕ್ಕಿರೋ ದಾರ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಒಂದಿಷ್ಟು ದಾರ ತೊಗೊಳ್ಳಿ ಸಾಕು. ಈ ರೀತಿ ತಗೊಂಡಿದ್ದೀರ, ಆದರೆ ಸೂಜಿಗೆ ಹಾಕೋಕೆ ಆಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ಇದು ವೈಟ್ ದಾರ ಇರುತ್ತಲ್ಲ, ಇದಲ್ಲೊಂದು ಈ ರೀತಿ ಗಂಟು ಹಾಕ್ಕೊಳ್ಳಿ. ಆಮೇಲೆ ಇದರೊಳಗಡೆ ಇರುತ್ತಲ್ಲ ಈ ದಪ್ಪ ದಾರ, ಕಾಣ್ತಿಲ್ವಲ್ಲ ಗ್ರೇ ದಾರ ಸ್ಟಿಚ್ ಹಾಕೋದಕ್ಕೆ, ಈ ದಾರ ಇಟ್ಬಿಟ್ಟು ಒಂದು ಸ್ವಲ್ಪ ಟೈಟಾಗಿ ಒಂದು ಇದು ಹಾಕ್ಕೊಳ್ಳಿ, ಗಂಟು ಹಾಕ್ಕೊಳ್ಳಿ ದಾರಕ್ಕೆ. ಆಮೇಲೆ ಇದೆಂಗು ಸಣ್ಣ ಇರುತ್ತಲ್ಲ ದಾರ, ಇದನ್ನು ಇದರೊಳಗಡೆ ಸೇರಿಸಿ, ಸೇರಿಸ್ಬಿಟ್ಟು ಈ ರೀತಿ ಒಂದು ಬೆರಳನ್ನು ನೀಡ್ಲಿಗೆ ಈ ರೀತಿ ಸಪೋರ್ಟ್ ಕೊಡಬೇಕು, ಕೊಟ್ಬಿಟ್ಟು ಈ ರೀತಿ ಥ್ರೆಡ್ನ ಎಳಿಬೇಕು. ಹಾಗೆ ಹೇಳಿದ್ರೆ ಥ್ರೆಡ್ ಆರಾಮಾಗಿ ಬರುತ್ತೆ. ಅಕಸ್ಮಾತಾಗಿ ಈ ರೀತಿ ನೀವು ಬೆರಳನ್ನು ನೀಡ್ಲಿಕ್ಕೆ ಸಪೋರ್ಟ್ ಕೊಡಲಿಲ್ಲ ಅಂದರೆ, ಈಗ ದಪ್ಪ ದಾರ ಇದೆಯಲ್ಲ ಎಳಿಬೇಕಿದ್ರೆ ಸೂಜಿ ಬೆಂಡಾಗ್ಬಿಡುತ್ತೆ. ಅದಕ್ಕೋಸ್ಕರ ಬೆರಳನ್ನು ಈ ರೀತಿ ಸಪೋರ್ಟ್ ಕೊಟ್ಬಿಟ್ಟು ಈ ರೀತಿ ಎಳಿರಿ. ನೀವು ಯಾವ ಥ್ರೆಡ್ ಹಾಕ್ಬೇಕು ಅಂದ್ಕೊಂಡಿದ್ರೆ ಆ ಥ್ರೆಡ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಬೋದು. ಇನ್ನೊಂದ್ಸರಿ ನೋಡಿ ತೋರಿಸ್ಬಿಡ್ತೀನಿ. ಅಕಸ್ಮಾತಾಗಿ ನಿಮ್ಗೆ ವೈಟ್ ಥರನೂ ಕಾಣಲ್ಲಪ್ಪ ನನಗೆ ಹಾಕೋದಕ್ಕೆ, ಅವಾಗ ಏನು ಮಾಡೋದು ಅಂತಂದರೆ, ನಿಮಗೆ ಬ್ಲ್ಯಾಕ್ ದಾರ ಚೆನ್ನಾಗಿ ಕಾಣುತ್ತೆ, ನಾನು ಈ ದಾರ ಪೋಣಿಸ್ಬರಲೆ ನಾನು ನೀಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಆದರೆ ಈ ಬೇರೆ ದಾರಗಳು ಕಾಣ್ತಿಲ್ಲ ನನಗೆ ಅಂದಾಗ ಈ ರೀತಿ ಬ್ಲ್ಯಾಕ್ ದಾರನೂ ಹಾಕೋಬೋದು. ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಆ ದಾರ ತೊಗೊಳ್ಳಿ, ಬ್ಲ್ಯಾಕು ವೈಟು ಯಾವುದೋ ಒಂದು, ಆದರೆ ಅದು ಸಣ್ಣ ದಾರ ತೊಗೋಬೇಕು, ಎಳೆ ಸಣ್ಣ ಇರಬೇಕು. ಈ ರೀತಿ ತೊಗೊಂಡು ಈ ರೀತಿ ಗಂಟು ಹಾಕ್ಕೊಂಡು ಇದರೊಳಗಡೆ ಇದು ಹೋಗ್ತಿಲ್ವಲ್ಲ ನೀಡ್ಲಲ್ಲಿ ದಪ್ಪ ದಾರ, ಅದಕ್ಕೆ ಒಂದು ಗಂಟು ಹಾಕ್ಕೊಳ್ಳಿ. ಈ ರೀತಿ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ, ಗಂಟು ಟೈಟಾಗಿ ಹಾಕ್ಕೊಂಡು ಈ ಥ್ರೆಡ್ನ ಇದರೊಳಗಡೆ ಹಾಕ್ಬಿಟ್ಟು ಸಪೋರ್ಟ್ಗೆ ಒಂದು ಬೆರಳು ಕೊಡಿ ನೀಡ್ಲಿಗೆ. ಈ ರೀತಿ ಸಪೋರ್ಟ್ಗೆ ಒಂದು ಬೆರಳು ಕೊಟ್ಬಿಟ್ಟು ಈ ರೀತಿ ಎಳೀರಿ. ಈ ರೀತಿ ಆರಾಮಾಗಿ ಥ್ರೆಡ್ ಬರುತ್ತೆ. ಓಕೆನಾ? ಅಕಸ್ಮಾತಾಗಿ ದಪ್ಪ ದಾರ ಆಗ್ತಾ ಇಲ್ಲಪ್ಪ, ನಾವು ಟಾಪ್ ಸೈಡು ಸಣ್ಣ ದಾರ ಆಗ್ತಾ ಇದ್ದೀವಿ ನೋಡಿ, ತೆಗಿತೀನಿ ಇದನ್ನು. ಅಕಸ್ಮಾತಾಗಿ ಈಗ ಸಣ್ಣ ದಾರ ಆಗ್ತಾ ಇದ್ದೀವಿ, ಸಣ್ಣ ಅಂದರೆ ಇದು ಇದು ಎಳೆ ದಾರದ ಎಳೆ ಸಣ್ಣ ಇರಬೇಕು, ಅದಕ್ಕೆ ಸಣ್ಣ ದಾರ ಅಂತಾರೆ. ಈಗ ಅಕಸ್ಮಾತಾಗಿ ಈಗ ಸಣ್ಣ ದಾರ ಆಗ್ತಾ ಇದ್ದೀವಿ, ಆದರೆ ಕಾಣಿಸ್ತಾ ಇಲ್ಲ ನಮಗೆ. ಆವಾಗಲೂ ಕೂಡ ನಿಮ್ಗೆ ಯಾವ ದಾರ ಚೆನ್ನಾಗಿ ಕಾಣುತ್ತೆ ಆ ದಾರ ತಗೊಂಡು ಈ ರೀತಿ ದಾರ ತಗೊಂಡು ಒಂದಿಷ್ಟು ದೂರ ಕಟ್ ಮಾಡ್ಕೊಳ್ಳಿ. ಇದನ್ನು ಒಂದು ಗಂಟು ಹಾಕ್ಕೊಂಡು ಇದರೊಳಗಡೆ ಈ ದಾರ ಸೇರಿಸಿ, ಆಮೇಲೆ ಒಂದು ಗಂಟು ಹಾಕ್ಕೊಳ್ಳಿ ಇದರೊಳಗೆ ಸೇರಿಸ್ಬಿಟ್ಟು. ಆಮೇಲೆ ಸೂಜಿಗೆ ಪೋಣಿಸಿ, ಇದಕ್ಕೇನು ಬೆರಳು ಸಪೋರ್ಟ್ ಕೊಡೋದೇನು ಬೇಡ, ಯಾಕಂದರೆ ಇದು ಟಾಪ್ ಸೈಡ್ ಸಣ್ಣ ದಾರ ಹಾಕಿದ್ದೀವಲ್ಲ, ಇದರ ಎಳೆ ತುಂಬ ಸಣ್ಣ ಇದೆಯಲ್ಲ, ಇದಕ್ಕೇನು ಸಪೋರ್ಟ್ ಕೊಡೋ ಅವಶ್ಯಕತೆ ಇಲ್ಲ, ಸೂಜಿನೇನು ಬೆಂಡಾಗಲ್ಲ. ಹಾಗೆ ಸುಮ್ಮನೆ ಹೇಳಿದ್ರೆ ಆರಾಮಾಗಿ ಬಂದುಬಿಡುತ್ತೆ ಥ್ರೆಡ್ಡು.
ಓಕೆನಾ. ಅಕಸ್ಮಾತ್ತಾಗಿ ಏನಾದರೂ ಇಲ್ಲಿ ಟಾಪ್ ಸೈಡ್ ದಪ್ಪ ದಾರ ಹಾಕಿದರೆ ಈ ರೀತಿ ದಪ್ಪ ಎಳೆಯದಿರುತ್ತೆ. ಆವಾಗ ಸ್ವಲ್ಪ ಎಳಿಬೇಕಿದ್ರೆ ನೋಡಿಬಿಟ್ಟು ಸಪೋರ್ಟ್ ಕೊಡಬೇಕು, ಬೆರಳು ಸಪೋರ್ಟ್ ಕೊಟ್ಬಿಟ್ಟು ಹಾಕ್ಬಿಟ್ಟು ಎಳೀರಿ. ಬೇರೆ ನಿಮ್ಗೆ ಯಾವ ಚೆನ್ನಾಗಿ ಕಾಣುತ್ತೆ ಆ ಥ್ರೆಡ್ ಹಾಕ್ಬಿಟ್ಟು ಎಳೀರಿ. ಆವಾಗ ನೀಟಾಗಿ ಥ್ರೆಡ್ ಬರುತ್ತೆ. ಆಮೇಲೆ ನಿಮ್ಮ ಇಷ್ಟ ಬಂದಾಗ ಸ್ಟಿಚ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ಬಂದು ಥ್ರೆಡ್ ಹಾಕ್ಬಿಟ್ಟು. ಸರಿನಾ, ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಜನರಿಗೆ ಯೂಸ್ಫುಲ್ ಅನಿಸಿದ್ರೆ ಮರೀದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಕೇಳ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಜೈ ಹಿಂದ್.